ಒಂದೊಂದು ವಿಷಯವನ್ನು ನಿಮ್ಮಲ್ಲಿ ಸೂಚಿಸಿದರು. ಹೌದು, ತಮ್ಮ ಮನಸ್ಸಿಗಾಗುವಂತಹ ಬೇಸರವನ್ನು ದೂರೀಕರಿಸಿಕೊಳ್ಳುವುದಕ್ಕೆ ತಮ್ಮದೇ ಆದಂತಹ ಒಂದು ನಿರೀಕ್ಷೆಯ ಮಾರ್ಗವನ್ನು ನಿಮ್ಮಲ್ಲಿ ಸೂಚಿಸುತ್ತಾ ಇತ್ತು. ನಿಮಗೆ ಇಲ್ಲಿಯ ಗಾಳಿಯು ಬಿಸಿ ಆಗುತ್ತದೆ, ನೀರು ಬಿಸಿ ಆಗುತ್ತದೆ, ಜಲ ಕೇಳಿ ಆಡಿ ಬಂದಿದ್ದಾದ್ರೆ ಇಲ್ಲಿ ಆಗುವುದಿಲ್ಲ ನಿಮಗೆ. ಅಲ್ಲ, ನಾನು ಯೋಚನೆ ಮಾಡುವುದು ಏನು, ಇವರೆಲ್ಲರಿಗೂ ಒಂದೊಂದು ರೀತಿಯ ಬೇಸರ ಈ ನಮ್ಮೂರಿನಲ್ಲಿ ಆದ್ರೆ ಎಲ್ಲಿಗೆ ಹೋಗೋಣ ಅಂತ ನನ್ನಷ್ಟಕ್ಕೆ ನಾನು ಪ್ರಶ್ನಿಸ್ತಾ ಇದ್ದೇನೆ. ಹಿರಿಯವಳು ನೀನಲ್ವ, ಇವರೆಲ್ಲರಿಗೂ ಕೂಡ ನಮಗೆಲ್ಲ ಅಕ್ಕ. ಮನಸ್ಸಿಗಾದಂತಹ ಆ ಪ್ರಶ್ನೆಗೆ ನನ್ನಲ್ಲೇ ಉತ್ತರವೂ ಸಿಕ್ಕಿತ್ತು. ಹೌದಾ? ಹೌದು. ಆಲೋಚಿಸಿದೆಯಾ ಈ ನಮ್ಮ ಲೋಕದಲ್ಲಿ ನಿತ್ಯ ನೂತನ ಒಂದು ವಸ್ತುವೇ ಇಲ್ಲ.